ಮಂಗಳೂರಲ್ಲಿ ಉಗ್ರರ ಪರ ಗೋಡೆ ಬರಹ ಬರೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದೇವೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಮಾಹಿತಿ ನೀಡಿದ್ದಾರೆ. 20 ವರ್ಷದ ಮಹಮ್ಮದ್ ಶಾರಿಕ್ ಮತ್ತು 21 ವರ್ಷದ ಮಾಜ್ ಮುನೀರ್ ಅಹಮದ್ ಬಂಧಿತ ಆರೋಪಿಗಳಾಗಿದ್ದು ಶಾರಿಕ್ ತೀರ್ಥಹಳ್ಳಿ ಮೂಲದವನಾಗಿದ್ದು ಬಿಕಾಂ ವಿದ್ಯಾರ್ಥಿಯಾಗಿದ್ದಾನೆ. ಇನ್ನೊಬ್ಬ ಆರೋಪಿ ಮಾಜ್ ಕೂಡ ತೀರ್ಥಹಳ್ಳಿಯವನಾಗಿದ್ದು ಅಂತಿಮ ವರ್ಷದ ಎಂಟೆಕ್ ಮಾಡಿಕೊಂಡು ಮಂಗಳೂರಿನಲ್ಲಿ ಆನ್ಲೈನ್ ಫುಡ್ ಡೆಲಿವರಿ ಕೆಲಸವನ್ನ ಮಾಡಿಕೊಂಡಿದ್ದ. ಇನ್ನು ಇದು ಮೇಲ್ನೋಟಕ್ಕೆ ಪ್ರಚಾರಕ್ಕಾಗಿ ಈ ಕೆಲಸ ಮಾಡಿದ್ದಾರೆ ಅಂತ ತಿಳಿದು ಬಂದಿದ್ದು, ಇದರ ಹಿಂದೆ ಯಾವ ಉದ್ದೇಶ ಇದೆ ಅನ್ನೋದು ತನಿಖೆಯ ಬಳಿಕ ತಿಳಿಯಬೇಕಾಗಿದೆ. ಸದ್ಯಕ್ಕೆ ಇವರ ಯಾವುದೇ ಅಪರಾಧ ಹಿನ್ನೆಲೆ ಮತ್ತು ಸಂಘಟನೆ ನಂಟಿನ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸುತ್ತಾ ಇದ್ದೇವೆ ಎಂದು ತಿಳಿಸಿದ್ದಾರೆ. ಸೆಪರೇಟ್ಲಿ ಗೋಡೆ ಮೇಲೆ ಬರೆಯದ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಆ ಸಂದರ್ಭದಲ್ಲಿ ಮಂಗಳೂರು ಸಿಟಿ ಪೊಲೀಸ್ ಒಂದು ಕಾರ್ಯಾಚರಣೆ ಮಾಡಿ ಇಬ್ಬರು ಆರೋಪಿಗಳು ಅರೆಸ್ಟ್ ಮಾಡಿದ್ದಾರೆ. ಅವರ ಹೆಸರು ಅಂತ ಮೊಹಮ್ಮದ್ ಶಾರಿಕ್ 22 ವರ್ಷ ಹಾಗೂ ಮಾಜ್ ಮುನೀರ್ ಅಹಮದ್ 21 ವರ್ಷ. ಮೊಹಮ್ಮದ್ ಶಾರಿಕ್ ಅವನು ಇರೋದು ಒರಿಜಿನಲಿ ತೀರ್ಥಹಳ್ಳಿಯಿಂದ, ಮತ್ತು ಬಿ ಕಾಮ್ ಮಾಡಿದವರು. ಮೊಹಮ್ಮದ್ ಮತ್ತು ಮಾಜ್ ಮುನೀರ್ ಅಹಮದ್ ಇವನು ಥರ್ಡ್ ಇಯರ್ ಬಿ ಟೆಕ್ ಸ್ಟೂಡೆಂಟ್, ಇಂಜಿನಿಯರಿಂಗ್ ಸ್ಟೂಡೆಂಟ್. ಈ ಇಬ್ಬರು ಆರೋಪಿಗಳು ಸೇರಿಬಿಟ್ಟು ಒಂದು ಪ್ಲ್ಯಾನ್ ಮಾಡಿ ಈ ಒಂದು ಕೃತ್ಯ ಎರಡು ಕಡೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ಈಗ ಸೆಕ್ಯೂರ್ ಮಾಡಿದ್ದೇವೆ. ಅವರಿಗೆ ಈಗ ಅರೆಸ್ಟ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿಬಿಟ್ಟು ಈಗ ನಮ್ಮ ಇನ್ವೆಸ್ಟಿಗೇಷನ್ ಮುಂದಿನ ಹಂತಿಗೆ ತಗೊಂಡು ಹೋಗ್ತೇವೆ. ಈ ಒಂದು ಕಾರ್ಯಾಚರಣೆಯಲ್ಲಿ ನಮಗೆ ಬೇರೆ ಬೇರೆ ಟೀಮ್ ಲೆಡ್ ಬೈ ನಮ್ಮ ಡಿ ಸಿ ಪಿ ಕ್ರೈಮ್, ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್, ಮತ್ತು ಪಿ ಐ ನಮ್ಮ ಇನ್ಸ್ಪೆಕ್ಟರ್ ಸಿ ಸಿ ಬಿ ಇನ್ಸ್ಪೆಕ್ಟರ್ ಕದ್ರಿ ಮತ್ತು ಅವ್ರ ಟೀಮ್, ಬಂದರ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಭಾಳ ಒಳ್ಳೆಯ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಎಲ್ಲರಿಗೆ ನಾನು ಅಭಿನಂದನೆ ಕೊಡ್ತೀನಿ.